ಉತ್ತರ ಕನ್ನಡ ಜಿಲ್ಲೆ ಅಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಸುಂಕಸಾಳದಲ್ಲಿ ಇರತಕ್ಕಂತ ಗಂಗಾವಳಿ ನದಿಯ ಆರ್ಭಟ ನವಮಿ ಹೋಟೆಲ್ನಲ್ಲಿ 10 ಜನ ಸಿಕ್ಕಾಕೊಂಡಿದ್ದಾರೆ ನೌಕಾದಳದ ಬೋಟ್ಗಳ ಮೂಲಕ ರಕ್ಷಣಾ ಕಾರ್ಯವನ್ನ ಮಾಡುತ್ತಾ ಇದ್ದಾರೆ ನಿನ್ನೆ ರಾತ್ರಿಯಿಂದ ಪಾಪ 10 ಕಾರ್ಮಿಕರು ಪರದಾಡ್ತಾ ಇದ್ದಾರೆ ನವಮಿ ಅಂತಕಂತ ಒಂದು ಹೋಟೆಲ್ ಅಂಕೋಲದಲ್ಲಿ ಇರತಕ್ಕಂತ ಹೋಟೆಲ್ ಆ ಹೋಟೆಲ್ನಲ್ಲಿ ಅವರು ಗೊತ್ತಿಲ್ಲ ಹೀಗಾಗುತ್ತೆ ಅಂತ ಇದ್ದರು ಏಕಾಯಕಿ ಪ್ರವಾಹ ಬಂದ್ಬಿಡ್ತು ಹೊರಗೆ ಬರಕಾಗಲ್ಲ ಹಾಗಾಗಿ ಈಗ ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಕಾರ್ಯಗಳು ಶುರುವಾಗಿದೆ ಎಸ್‌ಡಿಆರ್‌ಎಫ್ ತಂಡದವರು ಬೋಟ್ಗಳ ಮುಖಾಂತರ ಅವರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಕ್ಕಂತದ್ದು ಇನ್ ಫ್ಯಾಕ್ಟ್ ಆ ನೋಡಕೊಂಡ್ರೆ ರಕ್ಷಣೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಬೋಟ್ಗಳನ್ನ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರ್ತಕ್ಕಂತದ್ದು ಕೆಲವರನ್ನೆಲ್ಲ ನೋಡಿ ಇಲ್ಲಿ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇರೋದು ಕೆಲವರನ್ನೆಲ್ಲ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಆ 10 ಜನರನ್ನ ಈಗಾಗಲೇ ಸುಂಕಸಾಳ ಅಂಕೋಲದಲ್ಲಿ ಇರತಕ್ಕಂತ ಸುಂಕಸಾಳ ಅಲ್ಲಿ ನವಮಿ ಅಂತಕಂತ ಹೋಟೆಲ್ ಹೋಟೆಲ್ ನಲ್ಲಿ ಇರತಕ್ಕಂತ ಜನ ಅವರನ್ನ ರಕ್ಷಣೆ ಮಾಡಬೇಕು ಕರ್ಕೊಂಡು ಬರಬೇಕು ಹಾಗಾಗಿ ಈಗ ಅವರನ್ನ ರಕ್ಷಣಾ ಕಾರ್ಯಗಳು ನಡೆಯತಾ ಇದೆ ರಾತ್ರಿಯಿಂದಲೂ ಕೂಡ ಸಿಕ್ಕಾಕೊಂಡಿದ್ರು ಎಲ್ಲರೂ ಕೂಡ ಸೋ ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇರತಕ್ಕಂತ ಮಾಹಿತಿ ನಮಗೆ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳು ಮಳೆಯಿಂದಾಗಿ ತುಂಬಾ ಕಷ್ಟ ಅನುಭವಿಸುತ್ತಿದ್ದಾರೆ ಆ ಭಾಗದ ಜನ ಅದು ಬಿಟ್ರೆ ನಿಮಗೆ ಕರಾವಳಿ ಭಾಗದಲ್ಲಿ ಉತ್ತರ ಕನ್ನಡ